ಸರ್ ಜೈ ಭೀಮ್ ಎಲ್ಲರಿಗೂ ನಮಸ್ಕಾರ. ನಾವು ದಲಿತ ಸಮರ ಸೇನೆ ಅಂತ ಸಂಘಟನೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಯಿಂದ ನಾವು ಬಂದಿದ್ದೀವಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕೆಜೆಫ್. ನಾ ಬಾಬು ಅಂದ್ರೆ ಇಡೀ ಕೆಜೆಫ್ ಬಿಮ್ಮೆಲ್ ನಗರಿಂದ ಮಾರಿಗೆ ಹೋದಾಗ ಬಾಬು ಅಂತ ಗೊತ್ತಾಗಿದೆ ಎಲ್ಲರಿಗೂ. ಈಗ ಪವಿತ್ರ ಆಗಿದೆ ಅದು ಒಂದು ಕಡೆ ಇರಲಿ. ಈಗ ನಾವು ನಮ್ಮ ಸ್ಲಂ ಬೋರ್ಡ್ ಡಿ ಎಸ್ ಎಸ್ ಸಂಘಟನೆಯಿಂದ ಸ್ಲಂ ಬೋರ್ಡ್ ಪರವಾಗಿ ಜನಗಳಿಗೆ ಮನೆ ಮಾಡಬೇಕಂತ ಬಂದಿದ್ದೀವಿ. ನಾ ಬಂದಿದ್ದು ಏನು ಉದ್ದೇಶ ಅಂದರೆ ಎಲ್ಲ ಮೈನಿಂಗ್ ಮನೆಯಲ್ಲಿ ಇದ್ದಾರೆ. ಮೈನಿಂಗ್ ಮನೆ ಹಂಗೆ ಅರ್ಥ ಏನು? ಮೈನಿಂಗ್ ಅನ್ನೋದು ಒಂದು ಕಂಪನಿ, ಮನೆ ಅನ್ನೋದು ಒಂದು ಹೌಸ್. ಈಗ ಮೈನಿಂಗ್ ಹೌಸ್ ಅಂತ ಬರ್ತದೆ ಹೊತ್ತು ಜನಗಳ ಮನೆ ಅಂತ ಬರಲ್ಲ. ಅರ್ಥ ಆಯ್ತಾ ಎಲ್ಲರಿಗೂ? ಇದೇ ಮನೇಲಿ ಹುಟ್ಟಿ ಇದೇ ಮನೇಲಿ 50 ವರ್ಷ ಕೆಲಸ ಮಾಡಿ ಅದು ಭೂಮಿ ಒಳಗೆ ಹೋಗಿ ಕೆಳಗೆ ಹೋದರೆ ಏನ ಮೇಲೆ ಬಂದ್ರೆ ಅಣ್ಣ ಅಂತ ಇದ್ದು ಎಷ್ಟು ಜನ ತೀರ್ಕೊಂಡವರು ಇಲ್ಲಿಯೇ ಜನಗಳು ಇದ್ದಾರೆ, ಇಲ್ಲಿಯೇ ಅವ್ರ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಅವರಿಗೆ ಒಂದು ಸ್ವಂತ ಮನೆ ಬೇಕು. ಸ್ವಂತ ಮನೆ ಬೇಕಂತ ನಾವು ಬಂದು ಈಗ ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಇನ್ನೊಂದು, ಈ ಸರ್ಕಾರ ಜಾಗ ಎಸ್ ಸಿ ಜನಕ್ಕೆ ಕೊಡ್ಬೋದು ಅಂತ ಒಂದು ಕಾನೂನು ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅದು ಬರ್ತಿದ್ದಾರೆ. ಅದ್ರ ಪರವಾಗಿ ನಾವು ಸರ್ಕಾರದಿಂದ ಹೆಂಗೆ ಜಾಗ ತಗೋಬೇಕು, ಯಾರನ್ನ ನೋಡಬೇಕು, ಹೆಂಗೆ ಮಾಡಬೇಕಂತ ನಮ್ಗೆ ಗೊತ್ತಾಗಿ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಬಂದಿದ್ದೀವಿ. ತಹಸೀಲ್ದಾರ್ ಮೇಡಮ್ ಜಾಗ ಕೇಳಿದೆ, ಅವರು ಆರ್ ಐಗೆ ಹುಡುಕೊಡು ಅಂತ ಹೇಳಿದರು. ಅಲ್ಲಿ ಡಿ ಸಿ ಸಾಹೇಬ್ರಿಗೆ ಲೆಟ್ರ್ ಕೊಟ್ಟು ಅವರು ಅಲ್ಲಿಂದ ಲೆಟ್ರ್ ತಹಸೀಲ್ದಾರ್ ಮೇಡಮ್ಗೆ ಬರೆದು ಇವ್ರಿಗೆ ಸರ್ಕಾರ ಜಾಗ ಎಲ್ಲಿದೆಯೋ ಅವ್ರಿಗೆ ಒಂದು 9 ಎಕರೆ ಹುಡುಕೊಡು ಅಂತ ಆದಮೇಲೆ ನಮ್ಗೆ ತಹಸೀಲ್ದಾರ್ ಮೇಡಮ್ ಆರ್ ಐ ಸೇರಿಕೊಂಡು ಹುಡುಕೊಟ್ರು. ಅದನ್ನ ತಗೊಂಡು ನಾವು ಎ ಸಿ ಆಫೀಸ್ಗೆ ಹೋದು. ಎ ಸಿ ಮೇಡಮ್ ಬಂದು ಜಾಗ ಎಲ್ಲ ನೋಡಿದರು. ಜನ ಹತ್ರ ಬಂದು ಎಲ್ಲರ ಹತ್ರ ವೆರಿಫಿಕೇಶನ್ ಮಾಡಿದರು. ಯಾರು ಎ ಸಿ ಮೇಡಮ್ ವೆರಿಫಿಕೇಶನ್ ಮಾಡಿ ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಹೇಳಿ ಯಾರು? ಡಿ ಸಿ ಸಾಹೇಬ್ರಿಗೆ. ಈ ಥರ ಜನ ಫಲಾನುಭವಿಗಳು ಅಲ್ಲಿದ್ದಾರೆ, ಅವರೆಲ್ಲ ಬಡವರೆ, ಮನೆ ಮನೆ ಬಂದ್ರಲ್ಲ ಎ ಸಿ ಮೇಡಮ್ ಕೂಡ ಅವ್ರಿಗೆ ಇದೊಂದು ಪಟ್ಟಿ ಬಂದು ಅವ್ರು ಲೆಟ್ರ್ ಕೊಟ್ಟಿದ ಮೇಲೆ ಡಿ ಸಿ ಸಾಹೇಬ್ರು ನಮ್ಗೆ 9 ಎಕರೆ ಮಂಜೂರು ಮಾಡಿದರು. ಮಂಜೂರು ಮಾಡಿ ತಿರ್ಗಾ ಡಿ ಸಿ ಸಾಹೇಬ್ರು ಈ ಜಾಗಕ್ಕೆ ಬಂದಿದ್ದಾರೆ. ಬಂದು ಅವರು ವೆರಿಫಿಕೇಶನ್ ಮಾಡಿ ಎಲ್ಲ ನೋಡಿಕೊಂಡು ಆಮೇಲೆ ಸ್ಲಂ ಬೋರ್ಡ್ ಕಮಿಷನರು ಎ ಡಬ್ಲ್ಯೂ ಎನ ಕರೆಸಿ ಫಲಾನುಭವಿಗಳು ಇದು ಲಿಸ್ಟು ಬೆನಿಫಿಷರಿ ಲಿಸ್ಟ್ ಎಲ್ಲ ತಗೊಂಡು ಅದು ವೆರಿಫಿಕೇಶನ್ ಮಾಡಿ ಆಮೇಲೆ ಎಲ್ಲವರಿಗೂ ಸಮಾಧಾನ ಆದಮೇಲೆ ಗ್ಯಾರಂಟಿ ಆದಮೇಲೆ ಕಮಿಷನರಿಗೆ ಕರೆಸಿ ಕಮಿಷನರ್ ಕೈಗೆ ಕೊಟ್ಟರು. ಈ 9 ಎಕರೆ ಜಮೀನಾಗಿರೋದು ಬೆನಿಫಿಷರಿ ಲಿಸ್ಟ್ದು ಇವ್ರಿಗೆ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಮನೆ ಕಟ್ಕೊಡಿ ಅಂತ ಕಮಿಷನರ್ಗೆ ಹೇಳಿದರು. ಈ ಕಮಿಷನರ್ ಮನೆ ಕಟ್ಟಿಗೆಲ್ಲ ರೆಡಿ ಆಗಿದ್ದಾರೆ. ಇದರಲ್ಲಿ ನಮ್ಮ ಮಂಗಳಮುಗಿ ಅವರು ಥರ್ಡ್ ಜೆಂಡರ್ ಅಂತ ಹೇಳ್ತಾರಲ್ಲ, ಒಬ್ಬರೂ ಇಲ್ಲ, ನನಗೆ ಇಲ್ಲ. ಇದರಲ್ಲಿ ಎಲ್ಲ ಫಲಾನುಭವಿಗಳು ಫ್ಯಾಮಿಲಿ ಇರೋರು ಕುಟುಂಬ ಇರೋರು ಇವರೆಲ್ಲ ಬಡವರು. ಹಂಗಿರುವಾಗ ಅವ್ರಿಗೆ ಮಾಡಿರೋದು. ಇನ್ನೊಂದು, ಇಲ್ಲಿ ರೋಡ್ ಇಲ್ಲ ಅಂತ ಒಂದು ಮಾತು ಬಂದಿದೆ. 4 ಕಡೆ ರೋಡ್ ಇದೆ, ಅರ್ಥ ಆಯ್ತಾ? ಇನ್ನೊಂದು, ಇದು ಕಾಡು ಅಂತ ಬಂದಿದೆ. ಪಕ್ಕದಲ್ಲಿ ಏರಿಯಾ ಇದೆ, ಸಾವಿರಾರು ಕುಟುಂಬ ಇದೆ, ಸಾವಿರಾರು ಮನೆಗಳಿದೆ, ಯಾಕೆ ಕಾಡಾಗುತ್ತೆ? ಇನ್ನೊಂದು, ಕರೆಂಟ್ ಇಲ್ಲ ಅಂದರು. ಎಲೆಕ್ಟ್ರಿಕ್ ಸುತ್ತಲಿದೆ, ನನ್ನ ಜಾಗ ಸುತ್ತ ಕರೆಂಟ್ ಇದೆ. ಏನು ಕಡಿಮೆ ಇದೆ? ಈ ಜನಗಳಿಗೆ ನಮ್ಮ ಜನಗಳಿಗೆ ಮನೆ ಕಟ್ಟುವಾಗ ಸ್ಲಂ ಬೋರ್ಡ್ ಅವರು ಒಬ್ಬೊಬ್ಬರಿಗೆ 4 ಕಾಲು ಚದರ ಮನೆ ಕಟ್ಟಬೇಕು, 6.5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನಿಮಗೆ ಡೌಟ್ ಇದ್ರೆ ಸ್ಲಂ ಬೋರ್ಡ್ ಕಮಿಷನರ್ ಫೋನ್ ಮಾಡಿ. ಫೋನನ್ನು ಹೋಗ್ತಾ ಇದೆ ಅಂತ ಅವ್ರಿಗೆಲ್ಲ ಮನೆ ಕಟ್ಟಬಾರ್ದು, ಇದು ಮಾಡಬಾರ್ದು ಅಂತ ಅವ್ರು ಹೇಳಿದರು. ಇದು ಹೇಳ್ತಾ ಇರೋದು ಎಲ್ಲ ನೋಡ್ತಾರಲ್ಲ, ಈ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅದಿರಲಿ, ನೀವೆಲ್ಲ ಜೊತೆಲಿ ಸೇರಿಕೊಂಡು ನೀವು ಮಾಡಿ. ಇನ್ನೊಂದು, ಈಗ ತಣ್ಣ ಇಲ್ಲದೆ ಇರ್ಬೋದು, ಕರೆಂಟ್ ನೀರು ಇಲ್ಲದೆ ಇರ್ಬೋದು, ಕರೆಂಟ್ ಇಲ್ಲದೆ ಇರ್ಬೋದು, ರೋಡ್ ಇಲ್ಲದೆ ಇರ್ಬೋದು, ಈ ಜವಾಬ್ದಾರಿ ಯಾರ್ದು? 400 ಮನೆ ಒಂದು ಜಾಗಕ್ಕೆ ಬರ್ತದೆ ಅಂದರೆ ಈ ಜವಾಬ್ದಾರಿ ಯಾರ್ದು? ಅದು ಮಾಡಿಕೊಡೋ ಜವಾಬ್ದಾರಿ ಯಾರ್ದು ಸರ್? ಎಮ್ಎಲ್ಎ ಮಾಡಿಕೊಡ್ಬೇಕಲ್ಲ. ಇಲ್ಲ ಅನ್ಕೊಳ್ಳಿ, ನೀವು ಮಾಡ್ಕೊ ಜವಾಬ್ದಾರಿ ಇದೆಯಲ್ಲ, ನೀವು ಮಾಡಬೇಕಲ್ಲ. ಇನ್ನೊಂದು, ಈಗ ಇಂಡಸ್ಟ್ರಿಯಲ್ ಕಟ್ತೀವಿ ಅಂತ 967 ಎಕರೆ ಇಂಡಸ್ಟ್ರಿಯಲ್ ಕಟ್ತೀವಿ ಅಂತ ಹೇಳ್ತೀರಾ, ಯಾರಕ್ಕೋಸ್ಕರ ಕಟ್ತೀರಾ? ಜನಕ್ಕೋಸ್ಕರ ತಾನೆ? ಜನಕ್ಕೆ ಇರೋಕ್ಕೆ ಮನೆಯೇ ಇಲ್ಲ, ಇಂಡಸ್ಟ್ರಿಯಲ್ ಕಟ್ಟಿರಂತೆ. ಸರ್ ಕಟ್ಟು, ಸಂತೋಷ. ಎಷ್ಟು ಇಂಡಸ್ಟ್ರಿಯಲ್ ಜನ ಎಷ್ಟು ಜನಕ್ಕೆ ಮನೆ ಆಗುತ್ತೋ ಅಷ್ಟು ಜಾಗ ಡಿ ಸಿ ಸಾಹೇಬ್ರಿಗೆ ಮಂಜೂರು ಮಾಡಿ ಡಿ ಸಿ ಸಾಹೇಬ್ರಿಗೆ ಕರ್ಸೋಣ. ಜನಲ್ಲ ಹೋಗಿ ಅಲ್ಲಿ ಧರ್ಮಿ ಕೂತ್ಕೊಳ್ತೀವಿ, ಎಷ್ಟು ಬಡವರು ಇದ್ದಾರೋ, ಎಷ್ಟು ಮೈನಿಂಗ್ ಮನೆ ಇದೆಯೋ ಅವ್ರಿಗೆಲ್ಲ ಮನೆ ಮಾಡಿ. ಮನೆ ಮಾಡಿಬಿಟ್ಟು ಮಿಕ್ಕಿದ್ರಲ್ಲಿ ಇಂಡಸ್ಟ್ರಿಯಲ್ ಮಾಡಿ. ಏ, ನಿಮ್ಗೆ ಇಂಡಸ್ಟ್ರಿಯಲ್ ಬೇಕಾ ಮನೆ ಬೇಕಾ? ಮನೆ ಸರ್, ಈಗ ಕೆಲಸಕ್ಕೆ ಹೋಗ್ತಾರೆ. ಬೆಳಗ್ಗೆ 4 ಗಂಟೆ ಹೋಗಿ ನೈಟ್ 12 ಗಂಟೆ ಬರ್ತಾರೆ ಜನ. ನಾವು ಅದರಲ್ಲಿ ಏನಿದ್ವಿ, ಏನಂತ ಕೊಟ್ಟಿದ್ವಿ? ಎಡ್ಡಿಂಗಿ ದಿನೇ ಕೂಲಿ ಕಾರ್ಮಿಕರಿಗೆ ಅಂತ ಕೊಟ್ಟಿದ್ವಿ. ನಾವು ಸ್ಲಮ್ ಅಂತ ಕೊಟ್ಟಿಲ್ಲ.
ಈಗ ಸ್ಲಮ್ ಅಂತ ಬಂದಿದಾರಲ್ಲ ಸ್ಲಮ್ ಅಂತ ಇಲ್ಲ ಅದು ಹೋದವ್ರಿ. ಮತ್ತೆ ಇಲ್ಲಿ ಇದೆಯಲ್ಲ ಕೆ ಎಸ್ ಡಿ ಬಿ ಅಂದ್ರೆ ಸ್ಲಮ್ ಸ್ಲಮ್ ಬೋರ್ಡ್ ಅವ್ರು ಕಟ್ಟೋದು ಮನೆಗಳು. ಮತ್ತೆ ಸ್ಲಮ್ ಬೋರ್ಡ್ ಆದ್ಮೇಲೆ ಸ್ಲಮ್ ಮನೇನೆ ತಾನೆ? ಹೌದು, ಸ್ಲಮ್ ಮನೇನೆ ಕಟ್ಟೋದು ಈಗ. ಆನ ನಾವು ಅವ್ರು ಕೊಟ್ಟಿದ್ರು ದಿನಕುಲಿ ಕಾರ್ಮಿ ಸ್ಲಮ್ ಬೋರ್ಡ್ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಸ್ಲಮ್ ಇದನ್ನ ನಮ್ ಆಶ್ರಯ ಮನೆಯಲ್ಲ ಕೇಳ್ಬೋದು ಇತ್ತಲ್ಲ, ಆಶ್ರಯ ಮನೆ ಕೇಳ್ಬೋದು. ಅವ್ರು ಏನಾಗಿದೆ ಈಗ ಕೆಜೆಪಿ ಅಲ್ಲಿ ಎಲ್ಲಾ ಜಾಗ ನೋಡಿ ಸ್ಲಮ್ ತರ ಇದೆ ಹೆಂಗಿದೆ ಸರ್? ಅಲ್ಲ ಈಗ ನಿಮ್ ನೀವು ಏನ್ ಹೇಳ್ತೀರಿ, ಇವಾಗ ಎಮ್ ಎಲ್ ಎ ಏನ್ ಹೇಳ್ತಾರೆ ಅವರಿಗೆ ನಾವು ಊರ್ ಆಚೆ ಬೇಡ, ಊರೊಳಗೇನೆ ಇವಾಗ 16 acres ಅಲ್ಲಿ ಮಾಡಿದೀವಿ, ಇನ್ನೂ 5 acres ಇದೆ ಅಲ್ಲಿ ಅವ್ರಿಗೆ ಮಾಡಿ ಕೊಡ್ತೀವಿ. ಸರಿ, ಇಷ್ಟು ಏನ್ ಮಾಡ್ತಾ ಇದ್ದೀವಿ ಈಗ ನಾನ್ ಮಾಡಿದೀವಲ್ಲ, ಇವಾಗ ಅವ್ರು 16 acres ಅಲ್ಲಿ ಮಾಡಿದಾರಲ್ಲ. ಎಲ್ಲಿ ಮಾಡಿದ್ದಾರೆ? ರಾಜೇಶ್ ಕ್ಯಾಂಪ್ ಹತ್ರ. ಮಾಡ್ಲಿ ಮಾಡ್ಲಿ. 36,632 ಫ್ಯಾಮಿಲಿ ಇದೆ ಕೆಜಿಪಲ್ಲಿ, ಮನೆ ಇಲ್ದೆ ಮೈನಿಂಗ್ ಮನೇಲಿ ಅಲ್ವಾ ಅಷ್ಟು ಜನ, ಅಷ್ಟು ಜನ ಕಲಿ ಆಗುತ್ತ ಒಂದು? ಸರಿ, ಇಸ್ ಇದಿರಲ್ಲ ಮಾಡ್ಬೇಕಲ್ಲ. ಈಗ ಬಿ ಜಿ ಎಂ ಎಲ್ ಅವರು ಅವ್ರವ್ರ ಮನೆಗಳಿಗೆ ಕೊಡೋದಕ್ಕೆ ಸರ್ವೆ ಆಗ್ತಾ ಇದೆ, ಇವಾಗ ಯಾರೇ ಇದಾರೋ ಅವ್ರಿಗೆ ಒಂದಷ್ಟು ಮನೆಗಳು ಕೊಡ್ತಾರಲ್ಲ? ಕೊಡ್ತಾರೆ. ಒಂದ್ನಿಮಿಷ ಕೊಡ್ತಾರೆ. ಕರೆಕ್ಟ್. ಈಗ ಮೈನಿಂಗ್ ಮುಚ್ಚಿ 23 years ಆಗಿದೆ. ಅವತ್ ಚಿಕ್ಕ ಮಕ್ಕಳಾಗಿದ್ರು, ಈಗ ಅವರೆಲ್ಲ ದೊಡ್ಡವರಾಗಿ ಅವ್ರಿಗೆ ಮಕ್ಕಳಾಗಿದೆ. ಒಂದೇ ಕುಟುಂಬದಲ್ಲಿ 3-2 ಫ್ಯಾಮಿಲಿ ಇದಾರೆ ಇಲ್ವಾ ನಿಮ್ಗೆ ಗೊತ್ತಿರೋ ಮಟ್ಟಿಗೆ? ಅವ್ರು ಎಲ್ಲಿ ಹೋಗುತ್ತೆ ಸರ್? ಇದು ಮಿಮ್ಮಿಲಿ ಹುಟ್ಟಿ ಬೆಳ್ದಿರಿ ಅವರು ಹಿಂದೆ ಸರ್ ಕಟ್ಟಿ ನಮಗೋಸ್ಕರ ಕಟ್ಟಿ ಸಂತೋಷ. ನಾವಿಲ್ಲ ಅನ್ನಲ್ಲ, ಕಟ್ಟಿ ಜನಗಳಿಗೆ ಮನೆ ಕಟ್ಸಿ ನಾವು ನಮ್ಗೆ ತೊಂದರೆ ಕೊಡ್ಬೇಡಿ. ಆಮೇಲೆ ಫಲಾನುಭವಿ ಅಂದ್ರೆ ನೀವು ಬೆನಿಫಿಷಿಯರಿ ಲಿಸ್ಟ್ ಮಾಡಿದ್ರಲ್ಲ, ಅದು ಕಾನೂನು ಪ್ರಕಾರ ಯಾರು ಎಮ್ ಎಲ್ ಎನೆ ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಕಮಿಷನರ್ ಎಲ್ಲ ಇದ್ದೇನೆ ಬೆನಿಫಿಷಿಯರಿ ಲಿಸ್ಟ್ ಮಾಡಬೇಕು ಅಂತ ಇದೆ ಅಂತ. ಬೆನಿಫಿಷಿಯರಿ ಲಿಸ್ಟ್ ಯಾರು ಮಾಡಿದವರು? ನಮ್ಗೆ ಎ ಸಿ ಮೇಡಮ್, ಕಮಿಷನರ್, ತಹಸೀಲ್ದಾರ್ ಮೇಡಮ್. ಮತ್ತೆ ನೀವು ಎಮ್ ಎಲ್ ಎ ಚೇರ್ಮನ್ ಎಮ್ ಎಲ್ ಎ ತಾನೆ? ಎಮ್ ಎಲ್ ಎ ಚೇರ್ಮನ್ ಒಪ್ಕೊಳ್ತೀವಿ. ಏನಕ್ಕೆ ಚೇರ್ಮನ್? ಆಶ್ರಯ ಕಮಿಟಿಗೆ. ಆಶ್ರಯ ಕಮಿಟಿಗೆ ನಾವು ಸ್ಲಮ್ ಅಲ್ವಾ, ಸ್ಲಮ್ ಗೆ ನಮ್ಗೆ ಸಂಬಂಧ ಇಲ್ಲ ಅಂತಾರಲ್ಲ. ಕೆಜಿಎಫ್ ಸ್ಲಮ್ ಬೋರ್ಡ್ ಗೂನು ಎಮ್ ಎಲ್ ಎನೆ ತಾನೆ ಚೇರ್ಮನ್? ಹೌದು, ಇರ್ಲಿ. ಮತ್ತೆ ಅವ್ರ ತಾನೆ ಬೆನಿಫಿಟ್ ಮಾಡಿ ಬೆನಿಫಿಟ್ ಸರ್? ನಾವು 3 ಸಲ ಹೋಗಿ ಎಮ್ ಎಲ್ ಎ ನೋಟಿಸ್ ಹಾಕಿ, ನಾವು 3 ಸಲ ಹೋಗಿದೀವಿ ಸರ್. ಅವ್ರು ಸರಿಯಾಗಿ ಮಾಡ್ತಿಲ್ಲ, ಒಂಥರ ನೆಗ್ಲೆಕ್ಟ್ ಮಾಡಿದ್ರು ನಮ್ಮನ್ನ, ಒಂಥರ ಕೇರ್ಲೆಸ್ ಆಗಿ ಮಾತಾಡಿದ್ರು. ಕೇಳಿ ಜನಗಳು, ಈ ಜನಗಳನ್ನ ಕೇಳಿ, ನಾವು ಹೋಗಿಲ್ಲ ಅಂದ್ರೆ ತಪ್ಪು. ಅದಕ್ಕೆ ನಾವು ಏನ್ ಮಾಡ್ತೀವಿ? ಇಲ್ಲಿಗೆ ದಾರಿ ಏನು? ಈಗ ಈ ದಾರಿಲಿ ಹೋಗ್ತೀವಿ ಸರ್, ನಮ್ಗೆ ಆ ಕಡೆ ಏನು ಊರು ಇದೆಯಲ್ಲ ಅಲ್ಲಿ ಏನು ದೊಡ್ಡಿನಲ್ಲಿ ದಾರಿ ಗೊತ್ತಿಲ್ಲ ಅನ್ಕೊಂಡು ನಿಮ್ಗೆ ಗೊತ್ತಿ ಯಾರ ಕೇಳ್ತೀನಿ ಅಲ್ವಿ ಇಲ್ಲಿ ಹೋಗಿ ದಾರಿ ಏನು? ಅದೇ ತರ ನಾವ್ ಏನ್ ಮಾಡಿದ್ರೆ ನಮ್ಮ ಸಂಘಟನೆ ನಮ್ಮ ಅಧ್ಯಕ್ಷರು ಕೇಳ್ತೆ ಸರ್ ಈಗ ಮೇಡಮ್ ಹಿಂಗ ಹೋಗ್ತಾ ಇದೆ ನೆಗ್ಲೆಕ್ಟ್ ಮಾಡ್ತಾರೆ, ಅವ್ರ ಒಂದು ಕೇರ್ ಇಲ್ಲ, ಈಗ ಏನ್ ಮಾಡೋದ? ಸರಿ ಹಂಗಾದ್ರೆ ಮೇಡಮ್ ಹೇಳೋದು ಹೇಳಿದ್ಯಾ ನೀವು ಅವ್ರ ಕೇರ್ ತಗೊಂಡಿಲ್ಲ ಜನ ಬಗ್ಗೆ, ನೀವು ಬಂದು ಸೀದಾ ಸ್ಲಮ್ ಬಿಡ್ಕು ಬಾ ನೀವು, ನಾವು ಹೋಗೋಣ ಅಲ್ವಿ ಕಮಿಷನ್ ಹತ್ರ ಮಾತಾಡೋದು. ಅವ್ರೇನು ಸರಿ ಲಿಸ್ಟ್ ತಗೊಂಡ್ ಬಾ, ಬೆನಿಫಿಟ್ ಲಿಸ್ಟ್ ತಗೊಂಡ್ ಬಾ ಅಂದ್ರು. ಆಮೇಲೆ ಏರಿಯಾಕ್ ಹೋದೆ, ಮೀಟಿಂಗ್ ಮಾಡಿದೆ, ಈ ಥರ ನಾವು ಸಂಘಟನೆಯವರು ನೀವು ನಾನು ಕೇಜಪ್ಪವರು ಎಲ್ಲರೂ ಗೊತ್ತು, ಆಮೇಲೆ ಯಾರ್ಯಾರಿಗೂ ಮನೆ ಇಲ್ವೋ, ಯಾರ ತೂ ತೀರ ಬಡವರಾಗಿದ್ದಾರೋ, ಯಾರ್ಯಾರು ಬೀದಿ ನಿವಾಸಿಗಳಿದ್ದಾರೋ ಅಂತವ್ರಿಗೆ ಮಾಡಿ. ಇದೇ ಜಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ತಹಸೀಲ್ದಾರ್ ಮೇಡಮ್ ಅವರು, ಆರ್ ಐ ಅವರು, ಸರ್ಕಾರದವರು, ನಮ್ಗೇನ್ ಗೊತ್ತ ಈ ಜಾಗ? ನಮ್ಗೆ 9 acres ಬೇಕನ್ನುವಾಗ ತಹಸೀಲ್ದಾರ್ ಆರ್ ಐ ಇದನ್ನ ಹುಡ್ಕೊಟ್ಟಿದ್ದು. ನೀವು ಇನ್ನು ಹತ್ರ ಕೇಳಿಲ್ವಾ? ಎಲ್ಲಿ ಹತ್ರ ಜಾಗನೇ ಇಲ್ಲ ಅಂದ್ರಲ್ಲ, ಅಲ್ಲಿ ಕೇಳಿ 8 ಮನೆ ಇದೆ ಅಲ್ಲಿ ಅಲ್ಲಿ ಗ್ರೀನ್ ಗೇಟ್ ಅದಲ್ಲ, ಆ ಕಡೆ ಕೊಡಕ್ಕಾಗಲ್ಲ ಮೇಡಮ್ ಅವ್ರು ಬಿಡಲ್ಲ. ಇರಮ್ಮ ಇರಮ್ಮ ಅಲ್ಲಿ ಕೊಡಲ್ಲ ಮೇಡಮ್ ಅವ್ರು ಬಿಡಲ್ಲ. ಬೇಕಾದ್ರೆ ಇಲ್ಲಿ ಯಾವ ಮೇಡಮ್ ಅವರು? ಅದು ಯಾವ ಮೇಡಮ್ ಹೇಳಿದ್ರು ಅವ್ರಿಗೆ? ತಹಸೀಲ್ದಾರ್ ಮೇಡಮ್, ಎಮ್ ಎಲ್ ಎ ಮೇಡಮ್? ಅದು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ನಮ್ಗೆ ಮೇಡಮ್ ಅಂತ. ಏನಾದ್ರು ದೊಡ್ಡವ್ರ ವಿಷಯ ನಾವು ತೆಗಿಬಾರ್ದು, ಆದ್ರೇನು ಅವರೇ ಕೊಟ್ಟು ಈ ಜಾಗ, ನಾವು ಇಷ್ಟು ದೂರ ಯಾಕೆ ಬರ್ತೀವಿ ಸರ್? ಇಲ್ದಿರೋರು ಈಗ ಊಟ ಇಲ್ಲ ನನಗೆ, ಅಲ್ಲಿ ಊಟ ಸಿಕ್ಕಿಲ್ಲ, ಇಲ್ಲಿ ಊಟ ಸಿಕ್ಕಿ ಜನ ಬಂದಿದ್ದೀವಿ ನಾವು, ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ತೀರ? ಇವಾಗ ಇದೇ 5 acres ನಾವು ಅಲ್ಲಿ 9 acres 9 acres ನಾವು ಇಷ್ಟು ಜನಕ್ಕೆ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದ್ರೆ ಹೋಗ್ತೀರಾ? ಎಲ್ಲಿ ನಾವೆಲ್ಲ ಜನ ಕೇಳಿ, ನಾವು ನಾನು ಜನಕ್ಕೆ ಮನೆ ನಾವು ಬಂದಿರೋದು ಜನ ಕೇಳಿ ಅಲ್ಲ. ಅವ್ರೇನ್ ಹೇಳ್ತಾರೆ ಗೊತ್ತಾ, ನಾವು ರೋಡು ಡ್ರೈನೇಜ್ ಎಲೆಕ್ಟ್ರಿಸಿಟಿ ಎಲ್ಲ ಫೆಸಿಲಿಟಿ ಕೊಟ್ಟು ನಿಮ್ಗೆ ಲೇಔಟ್ ಮಾಡಿ ಕೊಡ್ತೀವಿ. ಇಲ್ಲಿ ಸ್ಲಂ ಬಡವರು ಮಾಡ್ತಾರೆ, ನಿನಗೆ ಡೌಟ್ ಇದೆ ಸ್ಲಂ ಬಡಕ್ಕೆ ಫೋನ್ ಮಾಡಿ. ನಾವು ಬೆಂಗಳೂರು 70,000 ಮನೆ ಮಾಡಿದ್ವಿ ಬೆಟ್ಟದ ಮೇಲೆ, ಕೇಳಿ ಬಂದಿದ್ದ ನಮ್ಮ ಸಂಘಟನೆಯವರು ಬೆಟ್ಟದ ಮೇಲೆ ಕಟ್ಟಿದ್ದಾರೆ. ಅದಕ್ಕೇನಂತ ಇಂಜಿನಿಯರ್ಗಳು ಗೊತ್ತು, ಓದ್ಕೊಂಡು ಬಂದಿರೋರಿಗೆ ಬೆಟ್ಟದ ಮೇಲೆ ಹೆಂಗ್ ಅವ್ರಿಗೆ ಶೌಚಾಲಯ ಹೆಂಗ್ ಮಾಡ್ಬೇಕು, ಡ್ರೈನೇಜ್ ಹೆಂಗ್ ಮಾಡ್ಬೇಕು, ಅವ್ರಿಗೆ ನೀರ್ ಹೆಂಗ್ ಕೊಡ್ಬೇಕು ಅಂತ. ಇದು ಸುಮ್ನೆ ಬಿಡಲ್ಲ, ಇಲ್ಲಿ 5 ಬೋರ್ ರೆಡಿ ಇರಮ್ಮ, 5 ಬೋರ್ ರೆಡಿ ಆಗಿದೆ ಇಲ್ಲಿ.
ಡೌಟ್ ಇದೆ ಸ್ಲಮ್ ಬೋರ್ಡ್ ಕಮಿಷನರ್ ಫೋನ್ ಮಾಡಿ ಕೇಳಿ ಜ್ವರ ಹೇಳ್ತಾ ಇದ್ರು, ಅವ್ರು ನೋಡ್ತಾರಲ್ಲ ಈಗ ಐದು ಬೋರ್ ಸ್ಯಾಂಕ್ಷನ್ ಆಗಿದೆ, ಇವತ್ತು ಹಾಕೋದು ಎಲ್ಲ ಸ್ಯಾಂಕ್ಷನ್ ಇವತ್ತು ಬೋರ್ ಸ್ಟಾರ್ಟ್ ಮಾಡೋದು. ಹಾಗೆ ನಾವೆಲ್ಲ ರೆಡಿ ಮಾಡ್ಕೊಂಡು ಬಂದಿದೀವಿ ಸರ್, ನಿಮ್ಗೆ ಏನ್ ಡೌಟ್ ಇಲ್ಲ ಲೆಟರ್ ತಂದಿದೀವಿ, ಮಂಜೂರ ಆಗಿ ಲೆಟ್ರು, ನಮ್ ಬೆನಿಫಿಷಿಯಲಿ ಲೆಟ್ರು ಎಷ್ಟು ಮೇಲೆ ಕೊಟ್ಟು 405 ಜನ ಸದ್ಯಕ್ಕೆ ಸದ್ಯಕ್ಕೆ 450 ಜನ ಈ 9 ಎಕರೆ ಎಷ್ಟ್ ಜನಕ್ಕೆ ಆಗುತ್ತೆ ಮನೆಗಳು? 404 ಅದೇ ಪ್ಲಾನಿಂಗ್ ತಂದಿದ್ಯಾ? ಪ್ಲಾನಿಂಗ್ ಇಲ್ವಾ? ಇದು ಸರ್ ಇದು ಪಾನಿ ಇಲ್ಲಿ ಆಗಿದೆ, ಪಾನಿ ಎಂಟ್ರಿ ಆಗಿದೆ ನೋಡಿ, ಸ್ಲಮ್ ಬೋರ್ಡ್ಗೆ 9 ಎಕರೆ ಬೆನಿಫಿಷಿಯಲ್ ಲಿಸ್ಟ್ 405 ಜನ ನೋಡೋದು ಬೆನಿಫಿಷಿಯಲ್ ಲಿಸ್ಟ್. ಈ ಬೆನಿಫಿಷಿಯಲ್ ಲಿಸ್ಟ್ ಅಲ್ಲಿ ನೀವು ಕ್ಯಾಟಗರಿ ಎಲ್ಲ ಕೊಟ್ಟಿದ್ದೀರಾ? ಎಸ್ ಸಿ ಎಲ್ಲ ಎಸ್ಸಿನೇ, ಓ ಬಿ ಸಿ ಅದೆಲ್ಲ ಯಾರು ಬೇರೆ ಎಸ್ಸಿನೇ ಇಲ್ಲ, ಯಾರು ಇಲ್ಲ, ಮಕ್ಕಳು ಮುಖ್ಯ ಇಲ್ಲ, ಓ ಬಿ ಸಿ ಇಲ್ಲ. ನಾವು ಕೊಡೋದಲ್ಲ ಸರ್. ಮೇಡಮ್ ಒಂದ್ ನಿಮಿಷ, ಯಾವುದೇ ಗೌರ್ಮೆಂಟ್ ಬೆನಿಫಿಷಿಯರಿ ಸೆಲೆಕ್ಟ್ ಮಾಡಬೇಕಾದ್ರೆ ಎಸ್ ಸಿ ಎಸ್ ಟಿ ಓಬಿಸಿ ಹ್ಯಾಂಡಿಕ್ಯಾಪ್ ಆತರ ನೀವು ಮಾಡಿದ್ದೀರಾ? ಸರ್ ವಿ ಎ ಮತ್ತೆ ತಹಸೀಲ್ದಾರ್ ಸ್ಪಾಟ್ ಬಂದು ವೆರಿಫಿಕೇಶನ್ ಮಾಡಿ ಬೆನಿಫಿಷಿಯರ್ಸ್ ಮಾಡಿದ್ದು ವಿ ಎ ಮತ್ತೆ ತಹಸೀಲ್ದಾರ್ ಎಸಿ ಮೇಡಮ್ ಬಿಡಿ, ಎಲ್ಲ ಜನ ಹತ್ರ ಬಂದು ಎಸಿ ಮೇಡಮ್ ವೆಂಕಟಲಕ್ಷ್ಮಿ ಅವ್ರ ಫೋನ್ ನಂಬರ್ ಸಮೇತ ಇದೆ, ಅವ್ರ ಫೋಟೋ ಸಮೇತ ಇದೆ, ಅವ್ರು ವೆರಿಫಿಕೇಶನ್ ಇಂತ ಬಡೂರ್ ಕೊಡ್ಬೇಕಂತ ಅವರೇ ಲಟ್ರಿ ಡಿಸಿ ನೀವೇ ಬಂದು ನೋಡಿ ಸರ್, ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಬಾ ಸರ್, ಇವೆಲ್ಲ ಬನ್ನಿ ನೋಡಿ ಸರ್. ಡಿಸಿಗೆ ಪಂಚಾಯತಿ ಮೆಂಬರ್ ಗಳು ಒಂದಿಬ್ರು ಒಂದ್ ಜನ ಎಲ್ಲ ಸೈನ್ ಹಾಕಿ ಒಂದು ವಿವರಣೆ ಕೊಟ್ಟಿದ್ದಾರೆ, ಇಲ್ಲಿ ಕೊಡ್ಬಾರ್ದು ಅದೆಲ್ಲ ಇಲ್ಲ ಸರ್. ಆತರ ಕೊಟ್ಟಿದ್ರೆ ಪಂಚಾಯತಿ ಅವರು ಇಷ್ಟು ದಿವಸ ನಾವು ದಿವಸ ಬರ್ತೀವಿ, ನಮ್ಮ ಹತ್ರ ಮಾತಾಡಿಲ್ಲ ಸರಿ ಸರ್, ಸರಿ ಕೊನಿ ನಾನು ಮಾತಾಡ್ತೀವಿ. ಅವ್ರಿಗೆ ಏನ್ ಮಾಡಿದೀವಿ ಸರ್, ಈಗ ಬಡವ್ರ ಎಲ್ಲ ಜನನೇ ಎಲ್ಲ ಬಡವ್ರನೇ, ಅವ್ರಿಗೇನ್ ಮಾಡಿದ್ವಿ, ಚಿನ್ಕೋಟೆ ಆ ಪಕ್ಕದಲ್ಲಿ ಟ್ರ್ಯಾಕ್ ಬರ್ತಾರೆ, ಆ ಪಕ್ಕದಲ್ಲಿ ಜಾಗ ಇದೆ, ಅವ್ರಿಗೆ ಅಲ್ಲಿ ಮಾಡ್ಕೊಡ್ತಂದ್ರೆ ಮಾತು ಕೊಟ್ಟಿದ್ವಿ, ಮಾಡೇ ಮಾಡ್ತೀವಿ ಅವ್ರಿಗೆ, ಎಲ್ಲಿ ಅಲ್ಲಿ ಇರೋ ಜನಕ್ಕೆ. ಅವ್ರು ಬಡವ್ರ ತಾನೆ ಜನ ತಾನೆ ಸರ್, ಅವ್ರ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವರು ಒಂದು ಮನೆ ಆದ್ರೂ ಬೇಕು ಬೇಡವಾ ಸರ್? ಸರ್ ನಮ್ದು ಹೆಂಗೆ ಹೋಯ್ತು, ನಮ್ಮ ಮಕ್ಕಳ ಮರಿಗೆ ಅವ್ರು ಬೆಟ್ಟ ನಾ ಹುಲ್ಲು ಸರ್, ಅವ್ರು ಮಾತ್ರ ನಾವು ಅವ್ರಿಗೆ ಮನ್ಸು ನೋವಾಗಿ ನಡೀಬಾರ್ದು ಅಂತಲ್ಲ, ನಾನು ಜನಕ್ಕೆ ಈ ತರ ಮಾಡ್ತೀಯ ಇದೀವಿ, ನಮ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಗೆ ಗೊತ್ತಿರೋ ದಾರಿಗೆ, ಅವ್ರಿಗೆ ಇನ್ನೊಂದು ಗೊತ್ತಾಗುತ್ತೆ ಅವ್ರು ಯಾಕೆ ಮಾಡಬಾರ್ದು ಸ್ವಲ್ಪ ತೋರ್ಸಿ ಸರಿ. ಇದೆ ಈಗ ಇರ ಸ್ವಲ್ಪ ಈಗ 5 ಎಕರೆ ಕೊಡ್ತಾರೆ ಇಲ್ಲಿ 9 ಎಕರೆ ಇದು 9 ಎಕರೆ ಮಾತ್ರ ಲಾಸ್ಟ್ ಇಲ್ಲ ಸರಿನಾ, ಇಡೀ ಕೆಜಿ ನಾನು ಮಾಡ್ತೀವಿ ಈಗ. ಅವ್ರು ಯಾರು ನನ್ನ ಮಾಡಿ ನಮಗೆಲ್ಲ ಗೊತ್ತು, ಎಲ್ಲ ಕಾನೂನು ಗೊತ್ತು, ಕೇಜಿ ಒಂದು ಅರ್ಧ ಜನ ಈಗ ಇವ್ರಿಗೆ ಇರು ಸ್ವಲ್ಪ ಇವ್ರಿಗೆ ಒಂದು ನಾವು ನಿಜ ಒಂದು ಸೀರೆ ತೆಗೆದು ಕೊಡ್ತೀವಿ ಸರ್, ಇವ್ರು ಕೊಟ್ಟು ಇವ್ರು ಕೊಟ್ಟಿಲ್ಲ ಏನಂತ ಬೇಜಾರಾಗುತ್ತೆ. ಹಂಗಾದ್ರೆ ಎಲ್ಲರೂ ಬಡವ್ರು ತಾನೆ ಸರಿನಾ, ನಿನ್ನೆ ಸಲ ಕಟ್ಟಿ ಕಟ್ಟು ಜನ ಕಟ್ಟು ಬೇಡಂತಲ್ಲ, ಜನಕ್ಕಂದ್ರೆ ನಾವು 100-200 ಎಕರೆ ಸಾಹೇಬ್ರು ಕೊಡ್ಲಿ ಬಿಡಿ ಡಿ ಸಿ ಸಾಹೇಬ್ರು, ನಾವು ಹೋರಾಟ ಮಾಡ್ತೀವಿ ಅದೇ ಸರ್, ನಾವೆಲ್ಲ ನಾವು ಹೋರಾಟ ಮಾಡ್ತೀವಿ ಸರ್, ಜನ ಇದು ಹೋರಾಟದಲ್ಲಿ ಏನಾದ್ರು ಮಾಡ್ಬೋದು, ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋ ಪಾಠ ಇದು ಸರಿನಾ, ಜನಕ್ಕೆ ಒಳ್ಳೇದು ಮಾಡ್ಬೇಕು ಮಾಡ್ತೀವಿ ನಾವು. ಇಂಡಸ್ಟ್ರಿಯಲ್ ಕಟ್ಟಿಗೆ ಯಾವ ತಡೆ ಹಾಕಲ್ಲ, ಅನೇ ಮನೆ ಹಾಕ್ಬೇಕು ಜನಗಳಿಗೆ, ಮನೆ ಇದ್ರೆ ಹೋಗಿ ಕೂಲಿ ಮಾಡ್ಬಿಟ್ಟು ಊಟ ತಿನ್ಬಿಟ್ಟು ಮನೆಯಲ್ಲಿ ನಾನ್ ಮಾಡ್ತೀವಿ, ಅವ್ರು ನನ್ನೇ ಬೈದ್ರು, ಅವ್ರು ನಮಗ್ ಬೇಕು ಇಲ್ಲ, ಅವ್ರು ಮಾಡ್ತೀವಿ ಸರ್. ನಾವು ಹೋಗಿ ಅನ ತಿರ್ಗಿ ಹೋಗಿ ಭೇಟಿ ಆಗ್ತೀವಿ, ನಾವು ಹೋಗಿ ನಾ ಭೇಟಿ ಆಗ್ತೀವಿ, ಇದು 4 ದಿವಸ ಹೋಗ್ತೀವಿ, ಅವ್ರಿಗೇನು ನಾವು ಮರ್ಯಾದೆ ಕೊಡ್ತೀವಿ ಸರಿನಾ. ಏನಾ ಜನಕ್ಕೆ ಒಂದು ಪ್ರತಿನಿಧಿ ಅವರೇ, ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ರೆ ಈ ವಿಷಯಕ್ಕೆ ಬಂದಿದ್ದು ನೆನ್ನೆ ಇಲ್ಲಿ ಆಯ್ತಾ, ಹಂಗಿದ್ದೀವಿ ನಾವು. ಈ ಸಲಿನೂ ಅವ್ರಿಗೆ ನಮ್ಮ ಜನಕ್ಕೋಸ್ಕರ ಮಾಡಬೇಕು ಅಂತ ಒಂದು ಯೋಚನೆ ಅವ್ರು ಮಾಡಿಲ್ಲ ಅಂದ್ರೆ ತಿರ್ಗಾ ನಾವು ಹೋಗೋದು. ಅದೇ ಎಸ್ ಎಲ್ಲಿ ಸರ್ ಹೋಗೋದು, ದೇವರು 3 ಸಮಯ ಕೊಟ್ಟಾರೆ, ನೀರು 3 ಸಮಯ ಕೊಟ್ಟಿವೆ, ನಾವು 5 ಸಲ ಹೋಗಿದ್ದೀವಿ, ಹೋಗ್ತೀವಿ ನಾಳೆನೂ ನಾಳೆ ದಿನ ಎಲ್ಲ ಜನ, ಎಲ್ಲ ಜನ ಕರ್ಕೊಂಡು ಹೋಗ್ತೀವಿ. ಇನ್ನೊಂದು ಊರವ್ರು ಬಂದು ಈ ತರ ಲಟ್ಟು ಕೊಟ್ಟಿದ್ದಾರೆ, ಊರವ್ರಿಗೆ ಮೇಡಮ್ ಏನ್ ಹೇಳಿರ್ಬೇಕು? ಹೇ ಇದೇ
ಈಗ ನೀವು ಬಂದು ಒಂದು ಕೊಟ್ಟಿರ ಮೇಡಮ್ಗೂ ಅದಕ್ಕೂ ಕನ್ಸರ್ನ್ ಇಲ್ಲ ಸರಿ. ಅಕಸ್ಮಾತ್ ಕಿವಿಗೆ ಬಂದಿದೆಲ್ಲ ಮಾತು ನೆನ್ನೆ ಹೇಳಿದ್ರಲ್ಲ ಹೇಳಿದಾರಲ್ಲ ಹೇಳಿದಾರಲ್ಲ ಅವಾಗ ಒಂದು ಶಾಸ್ತ್ರ ಒಂದು ಎಮ್ ಎಲ್ ಎ ಮೇಡಮ್ ಒಂದು ಜನಗಳ ಪ್ರತಿನಿಧಿ ಕೆಜೆ ಅವ್ರನ್ನ ಕೂಗಿ ಹತ್ತು ಜನ ನೀವು ಅನ್ನೊಂದು ಅವ ತೊಂದ್ರೆಬೇಕು ನಮ್ ಜನನೇ ನೀವು ನಮ್ ಜನನೇ ಅಂತ ಹೇಳ್ಬೇಕಾ ಅವ್ ತೊಂದ್ರೆ ಕೊಡ್ತಾರ ಅಂತ ಹೇಳ್ಬೇಕು ಕರೆಕ್ಟಾಗಿ ಹೇಳಿ ಸರ್ ನಾ ಹೇಳಿ ತಪ್ಪಿದ್ರೆ ಕೇಳಿ ಅದೆಲ್ಲ ಬೇಡ ಸರ್ ಅವ್ರಿಗೂ ನಮ್ಗೇನು ಮನಸ್ತಾಪ ಇಲ್ಲ ಏನಿಲ್ಲ ಅವರಿಂದ ನಮ್ ಜನ ಬದುಕಬೇಕು ಅವರಿಂದ ಎಲ್ಲ ಕೆಲಸ ನಮ್ಗೆ ಆಗ್ಬೇಕು ಅವ್ರೊಂದು ದಯಾ ಮಾಡಿ ಜನ ಮೇಲೆ ಒಂದು ಕರುಣೆ ಇಕ್ಕಿ ಅವ್ರಿಗೆ ಒಂದು ಸ್ವಂತ ಮಾಡಿ ಮಾಡುದು ಇದು ಮಾತ್ರ ಕೇಳ ನಾವು ಬೇರೆ ಏನೇ ಕೇಳ್ತಾ ಇಲ್ಲ ಅವ್ರು ಬೇರೆ ಕಡೆ ಕೊಟ್ರೆ ನೀವು ಹೋಗಲ್ಲ ಎಲ್ಲಿ ಬೇರೆ ಕಡೆ ಸೇರಿದೆ ಹತ್ತು ಒಂಬತ್ತು ಎಕರೆ ಕೊಟ್ಟಾರೆ ಇರು ಐದು ಎಕರೆ ಅದನ್ನು ಕೊಡ್ಲಿ ಐದು ಎಕರೆ ಅವ್ರೇನು ಥರ್ಡ್ ಜೆಂಡರ್ ಗೆ ಮಾಡಿದ್ದಾರೆ ಥರ್ಡ್ ಜೆಂಡರ್ ಅಂತ ಹೇಳಿದ್ದಾರೆ 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 ಅಂದ್ರೆ ಅಲ್ಪಸಂಖ್ಯಾತರು ಇವರು ಥರ್ಡ್ ಜೆಂಡರ್ ಅಂತ ಹೇಳಿದ್ದಾರೆ ಅದರಲ್ಲಿ ನಾನು ಹೇಳಿದ್ದಾರೆ ಅತ ಈಗ ಐದು ಎಕರೆ ನಂತರ ಥರ್ಡ್ ಜೆಂಡರ್ ಇದ್ದಾರೆ ಅವ್ರಿಗೊಂದು ಸಂಘ ಇದೆ ಅವ್ರಿಗೆ ಅಧ್ಯಕ್ಷರು ಇದಾರೆ ಅವ್ರು ಇವತ್ತು ಒಂದು ಭೇಟಿ ಆದ್ರು ಈಗ ನಾಳೆ ಅವರೆಲ್ಲ ಹೋಗ್ತಾ ಇದಾರೆ ಮೇಡಮ್ ಹತ್ರ ನಿಮ್ ನಮ್ಮ ಹೆಸರು ಹೆಂಗೆ ಎತ್ತಿದ್ರಿ ನಮ್ಗೆ ಯಾವ್ದು ಮನೆ ಮಾಡಿಲ್ಲ ಥರ್ಡ್ ಜೆಂಡರ್ ಹೆಂಗೆ ಎತ್ತಿದ್ರಿ ನೀವು ನೀವೇನ ಮಾಡಿ ಅವ್ರು ಹೋಗ್ತಾರೆ ಅದು ಅವ್ರಾಯ್ತು ಅವ್ರಾಯ್ತು ಅವ್ರಿಗೆ ಮಾಡಕ್ಕೆ ಇಲ್ಲಿ ಐದು ಎಕರೆ ಇದು ನಾವು ಈ ಒಂಬತ್ತು ಎಕರೆ ಈಗ ಹಾಕಿದೆ ಈಗ ಸಾಹೇಬರಿಗೆ ಡಿ ಸಿ ಸಾಹೇಬರಿಗೆ ಲೆಟರ್ ಕಳ್ಸಿದ್ವಿ ಅಂದಿದ್ದಾರೆ ಡಿ ಸಿ ಸಾಹೇಬರಿಗೆ ಲೆಟರ್ ಕಳ್ಸಿದ್ವಿ ಅಂದಿದ್ದಾರೆ ಏನಂತ ಇದು ರಿಜೆಕ್ಟ್ ಮಾಡಿ ಅಂತ ಆಗಲ್ಲ ನಾವು ಕೇಸ್ ಹಾಕ್ತೀವಿ ಯಾರ ಮೇಲೆ ಡಿ ಸಿ ಸಾಹೇಬರ ಮೇಲೆ ಮಂಜೂರು ಆಗಿದೆ ದುಡ್ಡು ಸ್ಯಾಂಕ್ಷನ್ ಆಗಿ ಬಂದಿದೆ ಐದು ಬೋರ್ವೆಲ್ ಇವತ್ತು ಆಗೋದು ಇದೆ ಎಲ್ಲ ಎಷ್ಟು ದುಡ್ಡು ಸ್ಯಾಂಕ್ಷನ್ ಎಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ದೆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಒಂದ್ ಮನೆಗೆ ಆರೂವರೆ ಲಕ್ಷ ರೂಪಾಯಿ ಬೆನಿಫಿಷಿಯರಿ ಕೊಡ್ಬೇಕು ಅದಕ್ಕೆ ಬೆನಿಫಿಷಿಯರಿ ಅದ್ರ ಬಗ್ಗೆ ಎಲ್ಲ ಸಿಲಂಬಡ ಮಾತಾಡಿ ನಾವು ಇಲ್ಲಿ ಇಲ್ಲಿ ಮಾತಾಡಕ್ಕಾಗಲ್ಲ ತಪ್ಪು ನಗರಸಭೆ ವ್ಯಾಪ್ತಿಗೆ ಬರುತ್ತಾ ಇಲ್ಲಾಂದ್ರೆ ಬಿಜೆಪಿ ವ್ಯಾಪ್ತಿಗೆ ಬರುತ್ತಾ ಇದು ಇದು ಬಿಜೆಪಿ ಇತ್ತು ಈಗ ನಗರಸಭೆಗೆ ಬಂತು ಬಿಜೆಪಿ ವ್ಯಾಪ್ತಿಗೆ ಇದ್ದಾಗ ಡಿ ಸಿಗೆ ಮಂಜೂರು ಮಾಡಕ್ಕೆ ಅಧಿಕಾರ ಇದೆಯಾ ಬಿಜೆಪಿ ವ್ಯಾಪ್ತಿಗೆ ಬಂದ್ರೆ ಇಲ್ಲ ಬಿಜೆಪಿ ತಿರ್ಗಾ ಸ್ಟೇಟ್ ಹೋಗಿದೆ ಅಲ್ಲಿ ಇದು ನಗರಸಭೆಯಿಂದ ಏಳು ಕಿಲೋಮೀಟರ್ ದೂರ ಇದೆ ಏನಿದೆ ನಿಮ್ ಕ್ಷೇತ್ರ ತಾನೇ ಎಲ್ಲಿದ್ರೆ ಜನಕ್ಕೆ ಮಾಡೋ ಕಥೆ ನಿಮ್ದಲ್ವಾ ಇನ್ನೊಂದು ಯಾರು ಕೆಲಸ ಅದು ಕರೆಂಟ್ ಇಲ್ಲ ಯಾರು ಕೆಲಸ ಅದು ರೋಡ್ ಇಲ್ಲ ಯಾರು ಕೆಲಸ 405 ಫ್ಯಾಮಿಲಿ ಒಂದೆರಡು ಫ್ಯಾಮಿಲಿ ಅಲ್ಲ ನಿಮ್ ಕಥೆ ಅದು ಮಾಡೋದು ಅದಿಲ್ಲ ಇದಿಲ್ಲ ಅಂತ ಅದ ಅರ್ಥ ಏನು ನಾ ಇಲ್ಲ ನಾ ಮಾಡ್ಕೊಳ್ತೀವಿ ಬಿಡಿ ನಮ್ಗೆ ಅದಕ್ಕೆ ಕಡ್ಡಿ ಹಾಕ್ಬೇಡಿ ನೀವು ಅವರು 20,000 ಡೈಲಿ ಟ್ರಾವೆಲ್ಸ್ ಗೋಸ್ಕರ ಇಂಡಸ್ಟ್ರಿಯಲ್ ಮಾಡಿದ್ರೆ ಯಾಕೆ ಕಟ್ಟಿ ಮನೆನೇ ಇಲ್ಲ ಇಲ್ಲಿ ಜನ ಮನೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಏನ ದುಡ್ಡು ಇಸ್ಕೊಂಡಿದ್ವ ನಾವು ಸತ್ಯ ಹೇಳ್ಬೇಕು ಸತ್ಯ ಹೇಳ್ಬೇಕು ನೈನ್ 967 ಎಕರೆ ಇಂಡಸ್ಟ್ರಿಯಲ್ಗೆ ಆಗಿದೆ ಅಂತ ತಾನೆ ಮಾತು ಅವ್ರೇನ್ ಮಾಡಬೇಕು ನಾವು ಸೆಕೆಂಡ್ ಲೆಟರ್ ಕೊಡ್ತೀವಿ ಲೆಟರ್ ಕೊಡಿ ಸೆಕೆಂಡ್ ಲೆಟರ್ ಕೊಟ್ಟಿವಿ ಸರ್ ನಾವು ನಮ್ಗೆ ಇನ್ನು ಒಂದು 8 acres 30 ಗುಂಟೆ ಬೇಕು ಅದಕ್ಕೆ ಇವರು ಏನ್ ಮಾಡಿದ್ರು ಸರ್ವೇರು ಇದ್ರ ಪಕ್ಕದಲ್ಲಿ ಗಿರಮ್ಮ ಪೇಸರಪ್ಪ ಸರ್ವೇರ್ ಏನ್ ಸೈಲೆಂಟ್ ಮುಖ್ಯ ಇದು ಮುಖ್ಯ ಕೇಳ್ಬೇಕು ಹೋಗಿ ಕೇಳ್ದೆ ಅದಕ್ಕೆ ತಹಸೀಲ್ದಾರ್ ಮಾಡಿ ಹತ್ರ ಹೋಗಿ ಕೇಳಿದಕ್ಕೆ ಅವ್ರಿಗೆ ಲೆಟರ್ ಕೊಟ್ರು ಇವ್ರಿಗೆ ಎಲ್ಲಾದ್ರೂ 9 acres ಸೆಕೆಂಡ್ ಇದು ಇಲ್ದೆ ಅವ್ರಿಗೆ ಜಾಗ ಹುಡ್ಕೊಡಿ ಅಂತ ಆಮೇಲೆ ಸರ್ವೇರ್ ಬಂದು 6 acres ಹತ್ಕೊಂಡ ಅಲ್ಲಿ ಸರಿ ಏನ್ ಮಾಡ್ಬಿಡ ಆಮೇಲೆ ಏನಾಯ್ತು ಸರಿ ನನ್ನ ಲೆಟರ್ ಕೇಸ್ ವರ್ಕರ್ ಹತ್ರ ಹೋಗಿದ್ದಕ್ಕೆ ಅವ್ರು ಏನಂದ್ರು ಈಗ ಏನೋ ಗಡ್ಡಿ ಹಾಕಿದ್ದಾರೆ ಯಾರು ಬಿಡೋದು ಬೇಡ ಈಗ ಜನ ಕೋಪ ಬರುತ್ತೆ ಈಗ ಅದು ಕೊಡಕ್ ಆಗಲ್ಲ ಕೆ ಪಿ ಎಲ್ ಸಿಗೆ ಆಂಡೋರ್ ಆಗಿದೆ ನೀವು ಹೋಗಿ ಅಲ್ಲಿ ಮಾತಾಡಿ ಕೆ ಪಿ ಎಲ್ ಸಿ ಎಮ್ ಡಿ ಹತ್ರ ಹೋದ ನಾವು ಒಂದು 4 ಮಾತ್ರ ಹೋಗಿ ಅಲ್ಲಿ ಲೆಟ್ರ್ ಕೊಟ್ಟು ನಮ್ಮ ಹತ್ರ ಅವ್ರ ಕೂಗಿ ಏನಂದ್ರೆ ಅಮ್ಮ ಇದು ಜನಕ್ಕೋಸ್ಕರ ಕೊಟ್ಟಿರೋ ಜಾಗ ಅದು ಇಂಡಸ್ಟ್ರಿಯಲ್ ಕಟ್ತಾರೆ ಮನೆ ಕಟ್ಟೋದು ಆಮೇಲೆ ಆದ್ರೂ ಇನ್ನೂ ನಮಗೆ ಕಂಟ್ರೋಲ್ ಬಂದಿಲ್ಲ ನಮ್ಗೆ ಆಂಡೋರ್ ಆಗಿಲ್ಲ ಮಾತಾಗಿದೆ ಅಷ್ಟೇ ಬೇಕಾದ್ರೆ ಫೋನ್ ಮಾಡಿ ಕೇಳಿ ಅವ್ರನ್ನ ಇದು ಮಾತಾಡೋದು ಅವ್ರು ಕೇಳ್ತಾರಲ್ಲ ಆಗಿದೆ ನಿಮ್ಗೆ ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿ ತಿರ್ಗೋ ಬಂದೆ
ತಿರ್ಗಾ ಬಂದ್ರೆ ಅವ್ರು ಕೊಡೋ ಅಂತ ಲೆಟರ್ ಕೊಡಬೇಕು ಅಂತ. ತಿರ್ಗಾ ಹೋಗಿ ಇನ್ನೊಂದು ಲೆಟರ್ ಕೊಟ್ಟರು ಕೆ ಪಿ ಎಲ್ ಸಿಗೆ. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಕೆ ಪಿ ಎಲ್ ಸಿ ಅವರು ಓದಿ ಸರ್, ಹಂಗೆ ಓದಿ ಸರ್, ಪರಿಶೀಲಿಸಿ ಕ್ರಮ ತಗೊಳ್ಳಿ ನೋಡಿ ಸರ್. ಈ ಕಡೆ ಪರಿಶೀಲಿಸಿ ಕ್ರಮ ಕೊಡು, ಮಾಮೂಲಿ ಅದು ಮಾಮೂಲಿ ಎಲ್ಲರೂ ಕೊಡೋದು ಹಂಗದ್ ಕೊಡಂತಾನೆ ಅರ್ಥ ಇದು. ನಮ್ಮ ತಾಸಲ್ ಇವ್ರು ಎಲ್ಲದು ಡಿ ಸಿ ಅವರು ಅದೇ ಹೇಳ್ತಾರೆ ಸರ್, ಪರಿಶೀಲಿಸಿ ಕ್ರಮ. ಈಗ ಅವ್ರ ಕೈಗೆ ಬಂದಿಲ್ವಲ್ಲ ಜಾಗ, ಹಂಗೆ ಕೊಡು ಅನ್ನೋದಕ್ಕೆ ಅವ್ರಿಗೆ ಹೆಂಗ್ ಬರ್ತದೆ? ಆಮೇಲೆ ಏನ್ ಮಾಡ್ಬಿಡಿ, ಇದು ಕೊಡುವಂತ ಜಾಗ ಅಂತ ತಿರ್ಗಾ ಹೋದ ಅವ್ರ ಹತ್ರ. ಹೋಗಿದ್ದಕ್ಕೆ ಅಮ್ಮ ನಿಮ್ಗೆ ಎಷ್ಟು ಜಾಗ ಬೇಕು, ನಿಮ್ಗೆ ಎಷ್ಟು ಏರಿಯಾಗೆ ಎಷ್ಟೆಷ್ಟು ಜಾಗ ಎಲ್ಲ ಹೇಳ್ದೆ ನಾವು. ಇದಂಥ ಏರಿಯಾ ಎಂಡ್ರಿ ಸ್ಲಮು ಎಲ್ಲ ಸ್ಲಮ್ ತಾನೆ, ಈಗ ಕೆ ಜಿ ಪಲ್ಲಿ ಇಷ್ಟೆಲ್ಲ 16 ಸ್ಲಮ್ದು ನಾವು ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅವ್ರು ಏನು ಅಂದಿದ್ದಾರೆ, ಸರಿ ಮಾಡೋಣ ಫಸ್ಟ್ ನಮ್ಮ ಕೈಗೆ ಬರಲಿ, ನಾವು ಮಾಡೋದು ಮಾಡೋಣ. ಅವರೇ ಹೇಳುವಾಗ ಇಂಡಸ್ಟ್ರಿಯಲ್ ಮಾಡಬೇಕು ಅಂತ ಇರೋರೇ ಹೇಳ್ತಾರೆ, ನಾ ಜಾಗ ಕೊಟ್ಟು ಮನೆ ಇಲ್ವಲ್ಲ ಅವ್ರಿಗೆ ಸ್ವಂತ ಮನೆ, ಜನ ಹೆಂಗೆ ಬದುಕೋದು ಅಂತ ಅವ್ರಿಗೆ ಹೇಳುವಾಗ ನಿಮ್ಗೆ ಯಾಕೆ ಯೋಚನೆ ಇರ್ಬೋದು ನೋಡಿ. ಇದೆಲ್ಲ ತಂದಿದೀವಲ್ಲ, ಅದು ಬಿಟ್ಟು ಇದು ಬಿಟ್ಟು ಹತ್ತು ಎಕರೆ ಅದು ಅದನ್ನು ಅವ್ರಿಗೆ ಮಂಜೂರು ಆಗಿದೆ ಅಂತ ಹೇಳ್ತಾರೆ. ಇದು ಆದ್ಮೇಲೆ ಇವೆಲ್ಲ ಸುಜಾತ ತಹಸೀಲ್ದಾರ್ ಇದ್ದಾಗ ಆಗಿದ್ದು ಇದಾದ್ಮೇಲೆ ಅವ್ರಿಗೆ ಆಂಡವರ್ ಆಗಿದೆ, ಇನ್ನು ಮಂಜೂರಾಗಿಲ್ಲ. ಅವ್ರು ಅವಾಗ ಹೇಳಿ ಯಾರು ಎಮ್ ಡಿ ಅವರು ಕೆ ಪಿ ಎಲ್ ಸಿ ಎಮ್ ಡಿ ಅವರು ಏನು ಹೇಳಿದ್ರು, ನಮ್ಮ ಕೈಗೆ ಇನ್ನು ಬಂದಿಲ್ಲ, ಮನೆ ಮಾಡ್ಕೊಳ್ಳಿ ಹೋಗಿ, ಮಿಕ್ಕಿದ್ರು ನಾವು ಅವರೆಲ್ಲ ಇಂಡಸ್ಟ್ರಿಯಲ್ ಕಟ್ಟಡ ಕಟ್ಟಿದೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದಾಗ ಅವ್ರಿಗೆ ಮಂಜೂರು ಆಗಿದ್ರು, ಅದು ಕೇಳಿ ಒಂದು ಮಂಜೂರು ಆಗಿಲ್ಲಮ್ಮ ನೋಡಮ್ಮ ನಾನೇನು ಹೇಳಿ ಸುಳ್ಳಿ ಹೇಳ್ತೀನಿ ನಿಮ್ಮ ಹತ್ರ ಅಂತ ಅವರು ಡಿ ಸಿ ಸಾಹೇಬ್ರಿಗೆ ಒಂದು ಲೆಟ್ರ್ ಹಾಕಿದ್ದಾರೆ, ಇವ್ರಿಗಿಂತ ಜಾಗ ಕೊಡಿ ಅಂತ. ಇದು 6 ಎಕರೆ ಹತ್ಕೊಂತೆ ಸರ್, ಅದು ಇರಲಿ. ಈಗ ಡೆವಲಪ್ ಯಾರು ಮಾಡ್ತಾರೆ ಅದು ಕರ್ನಾಟಕ ಒಳಗೆ ಅಭಿವೃದ್ಧಿ ಮಾಡಿ ಸರ್ ಇವಾಗ. ಹಾಂ ಈಗ ಸರ್ ಅವ್ರಿಗೆ ಕೆಲಸ ಸ್ಟಾರ್ಟ್, ಇವತ್ತು ಬೋರ್ ಹಾಕೋದು ಸ್ಲಮ್ ಬೋರ್ಡ್ ಅವರೇ. ಪ್ಲಾನಿಂಗ್ ಎಲ್ಲ ಬಂದಿದ್ ಪ್ಲಾನಿಂಗ್ ನೀವು ಇನ್ನು ದುಡ್ಡು ಎಷ್ಟು ಗೊತ್ತಿಲ್ಲ ಅಂತ ಹೇಳ್ತೀರಾ ಮಾಡ್ತಾ ಇದಾರ ಸರ್. ಒಂದು ಎಕರೆ ನೀವು ಅಮೌಂಟ್ ಕೇಳ್ತಾರೆ, ಅದೇ ಅದು ನಮ್ಗೆ ಗೊತ್ತಿಲ್ಲ. ಒಂದು ಮನೆಗೆ 6.5 ಲಕ್ಷ ರೂಪಾಯಿ, ಒಂದು ಮನೆ ಕಟ್ಟಕ್ಕೆ 5 ಲಕ್ಷ ನಾನು ಟೋಟಲ್ ಅಮೌಂಟ್ ನನ್ನ ಹೆಂಗೆ ಸರ್ ಹೇಳಕ್ಕಾಗತ್ತೆ. ಒಂದು ಮನೆಗೆ ಇಷ್ಟು ದುಡ್ಡು ಗೌರ್ಮೆಂಟ್ ಅಂತ ಸರ್ಕಾರ ಸ್ಲಮ್ ಬೋರ್ಡ್ ಕಟ್ತಾರೆ. ಈಗ ಪ್ಲಾನಿಂಗ್ ಆಗಿದೆ, ಇವತ್ತು ಬೋರ್ ಸರ್ ಫೋನ್ ಮಾಡಿ ಬರ್ತಾರೆ. ಪ್ಲಾನಿಂಗ್ ನನಗೆ ಅವತ್ತು ಅವ್ರಿಗೆ ಪಟ್ಟ ಫೋನ್ ಎಲ್ಲ ಬಂದಿದೆ ನಮಗೆ. ಪ್ಲಾನಿಂಗ್ ರೋಡು 404 ಹೌಸ್ ಇರಿ ನೋಡಿ, 405 ಒಂದು ಮನೆ ಲೆಸ್ ಆಗಿದೆ. ಇದು ಪಾರ್ಕ್ ಸರ್, ಪಾರ್ಕ್ ಇಲ್ಲ ಅಂದ್ರಲ್ಲ ಪಾರ್ಕ್. ಇನ್ನೊಂದು ವಿಷಯ ಇದು ಮುಖ್ಯ ಕೇಳಿ ಹಾಕ್ಬೇಕು ಇದೀ. ಈಗ ಜನಕ್ಕೆ ಪಾರ್ಕ್ ಇಲ್ಲ ಅಂತಾರೆ. ಕ್ಯಾಂಡೀಸ್ ನೋಡಿದ್ದೀರಾ, ಚಾಂಪಿಯನ್ ನೋಡಿದ್ದೀರಾ, ವಾರನ್ ಲೈನ್ ಅಂತಾರ ನೋಡಿದ್ದೀರಾ, ವೇಜಿನ್ ಬ್ಲಾಕ್ ನೋಡಿದ್ದೀರಾ, ನೋಡಿದ್ದೀರಾ ನೀವೆಲ್ಲ? ಅವ್ರಿಗೇನಾದ್ರು ಪಾರ್ಕ್ ಇದೆಯಾ, ಹಾಸ್ಪಿಟ್ಲ್ ಇದೆಯಾ? ಇಲ್ಲಿಗೆ ಮಾತ್ರ ಪಾರ್ಕ್ ಹಾಸ್ಪಿಟ್ಲ್ ಜನ ಅಲ್ಲಿ ತಪ್ಪಿಸ್ಬೇಕಂದ್ರೆ ಅರ್ಥ ಏನು? ಅವ್ರಿಗೆ ಅಭ್ಯಾಸ ಆಗಿದೆಯಲ್ಲ ಅಲ್ಲಿ ಇದ್ದು, ಇಲ್ಲಿ ಬಂದು ಅದೇ ಇರ್ತಾರೆ. ಸರಿ ಇರಲಿ, ನೀವೊಂದು ಶಾಸಕರಲ್ವಾ, ಜನ ಬಂದ್ಮೇಲೆ ಒಂದು ಹಾಸ್ಪಿಟ್ಲ್ ಕಟ್ಕೊಟ್ಟು ಜನಕ್ಕೋಸ್ಕರ ತಪ್ಪಸ ನಾವು ಕೇಳೋದು, ಒಂದು ಹಾಸ್ಪಿಟ್ಲ್ ಕಟ್ಕೊಡಿ. ನಿಮ್ಮ ಹೆಸರು ಇರ್ತದೆ ಮುನ್ನ ಹೆಸರು ಸರ್, ಈಗಲೂ ಹೇಳ್ತೀವಿ ನೋಡು. ನನ್ನ ಬಿಟ್ಬಿಡಿ ಸರ್, ನನ್ನ ಬಿಟ್ಬಿಡಿ. ನೀವು ಒಂದು ದೊಡ್ಡವರಾಗಿದ್ದು ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದೀರಾ ನೀವು, ಅದು ಸರಿ. ಯಾರು ಎಲ್ಲರಿಗೂ ಹೇಳ್ತೀವಿ ಇದ್ದು, ಜನಕ್ಕೆ ಇಲ್ಲಿ ಜಾಗ ಇದೆ, ಸರ್ಕಾರ ಜಾಗ, ಮನೆ ಮಾಡಿಕೊಟ್ಟು ಒಳ್ಳೆ ಹೆಸರು ತಗೊಳ್ಳಿ. ನೀ ಇಂಡಸ್ಟ್ರಿಯಲ್ ಕಟ್ಟು ಬೇಡ ಅಂತೆಲ್ಲ ಕೆ ಜಿ ಜನಕ್ಕೆ ಮಾಡ್ತಾ ಇದ್ದೀರಾ. ಈಗ ಜನ ಎಲ್ಲ ಏನು ಫೋನ್ ಮಾಡಿದ್ದಾರೆ ಗೊತ್ತಾ, ನಮ್ಗೆ ಇಂಡಸ್ಟ್ರಿಯಲ್ ಬೇಡ, ನಮ್ಗೆ ಮನೆನೇ ಬೇಕು, ಬಾ ಎಲ್ಲಿ ಹೋಗೋಕೆ ಬೇಕಂತ. ಕೆ ಜಿ ಎಫ್ನ ಅಮ್ಮಮ್ಮ ಅಂದ್ರೂ ನಾಳೆ ನಾನು ಒಂದು ಚೀಟಿಗೆ ಹಾಕಿದ್ರೆ 50,000 ಜನ ಇರ್ತಾರೆ. ಮನೆ ಬೇಕು ಜನಕ್ಕೆ, ಇಂಡಸ್ಟ್ರಿಯಲ್ ಬೇಡ. ಹೆಂಗೋ ಕೆ ಜಿ ಎಫ್ ಇಂದ ಇವ್ ಬೆಂಗ್ಳೂರಿಗೆ ಹೋಗಿ ಬರ್ತಾ ಇದ್ದಾರೆ ಜನಗಳು, ಹೋಗಿ ಬರಲಿ ಬಿಡು, ನಾವೇ ಸಮಾಧಾನ ಮಾಡ್ತೀವಿ. ನಮ್ಗೆ ಇರೋಕೆ ಮನೆ ಬೇಕಲ್ಲ, ಸ್ವಂತ ಮನೆ ಏನಿಲ್ವಲ್ಲ, ಆಗ್ಲೂ ಊಟ ಮನೆ ನಿಮ್ಮದಿಲ್ಲ ನಮ್ಗೆ ಅಂತ ಕಣ್ಣೀರಿಕ್ತಾರೆ ಸರ್. ಬೆನಿಫಿಷಿಯರ್ ಲಿಸ್ಟ್ ಮಾಡ್ತಕ್ಕಂಥದ್ದು ಸಂಬಂಧಪಟ್ಟಂತ ಅಧಿಕಾರಿಗಳು ಆರ್ ಐ ಆಗಿರ್ಬೋದು, ವಿ ಆಗಿರ್ಬೋದು, ಆಗಿರ್ಬೋದಲ್ಲ ಮಾಡಿದ್ರು ಯಾರು, ಅವರೇ ಮಾಡಿದ್ದಾರೆ. ಇವತ್ತು ದಿನದಲ್ಲಿ ಯಾರೂ ಒಬ್ಬ ಸ್ಥಳೀಯರು ಅವ್ರವ್ರು ಮಾಡೋಕ್ಕಾಗಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ತಕ್ಕನಾಗಿ ಕರ್ನಾಟಕ ಕೊಳಿಗೆ ಅಭಿವೃದ್ಧಿ ಮಂಡಳಿಗೆ ಈಗಾಗಲೇ 9 ಎಕರೆ 30 ಗಂಟೆ ಮಂಜೂರಾಗಿದೆ. ಈಗಾಗಲೇ ಡೆವಲಪ್ಮೆಂಟ್ಗೋಸ್ಕರ ಇನ್ನು ಸ್ವಲ್ಪ ದಿನಗಳಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಆದಷ್ಟು ಸಂಬಂಧಪಟ್ಟ ಸ್ಥಳೀಯ ಶಾಸಕರಾಗಿರ್ಬೋದು ಸ್ವಲ್ಪ ಇದಕ್ಕೆ ಮನ್ನಣೆ ಕೊಡಿ, ಜನ ಸಹಕಾರ ಕೊಡಿ. ಜನಕ್ಕೆ ಇದ್ದಿಟ್ಟು ಒಳ್ಳೆಯದಾದ್ರೆ ನಾಳೆ ದಿನ ನಿಮ್ಮನ್ನು ನೆನೆಸ್ಕೊಂತಾರೆ. ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡೋ ಕೆಲಸ ಮಾಡಿ.